ಅಮ್ಮಮ್ಮ, ಆ ಹಳ್ಳಿ ಗುಗ್ಗುವ ಪರ್ಸಿನ ಮೀಟ್ ಮಾಡಬಾರ್ದು. ಗನ್ ತಂದಿದ್ದೀರ ತಾನೆ? ಗನ್ನು ಇದೆ ತಾನೆ? ಅಟ್ ಎನಿ ಕಾಸ್ಟ್ ಆ ರಂಗ ಸಾಯ್ಬೇಕು ಅಷ್ಟು. ಹಾ ಬೇಬಿ, ಎಲ್ಲ ಸೇಫ್ ಆಗಿದೆ, ಹಾ ನೀನೇ ತಲೆ ಕೆಡಿಸ್ಕೋಬೇಡ. ನಮ್ಮ ಆಟೋದವ್ರಿಗೆ ಡಬಲ್ ಮೀಟರ್ ಜಾಸ್ತಿ ಕೊಡ್ತೀನಿ, ಹಾ ನೀನೇನು ಯೋಚನೆ ಮಾಡಬೇಡ. ನೀನ್ ಅಡಿಯಪ್ಪ, ಸ್ವಲ್ಪ ಫಾಸ್ಟ್ ಆಗಿ ಹೋಗಪ್ಪ. ಶಿಟ್, ಮೂವ್ ಮಾಡ್ರಿ ಗಾಡಿನ. ಸಿಗ್ನಲ್ ಇದೆ ರೀ ಮೇಡಮ್. ಅಮ್ಮಮ್ಮ, ಆ ಕೆಸರಿನ ಕಂಬಳಿ ನಮ್ಕಿಂತ ಮೊದ್ಲೇ ರೀಚ್ ಆಗೋಗ್ತಾಳೆ. ನಾನು ಸಾಮಾನ್ಯವಾಗಿ ಎಲ್ಲ ಸ್ಟೂಡೆಂಟ್ಸ್ಗಳ ಜೊತೆ ಫ್ರೆಂಡ್ ಆಗಿರ್ತೀನಿ, ಆದ್ರೆ ಕಂಬಳಿ ಅವ್ರ ಜೊತೆ, ನಿಂಗಿ ಜೊತೆ, ನಿನ್ ಜೊತೆ, ಕೆಂಪುನ್ ಜೊತೆ, ಎಲ್ಲ ಒಂದ್ ಕುಟುಂಬ ತರ ಇದ್ವಿ. ನಮ್ಮ ಕುಟುಂಬದಲ್ಲಿ ಒಬ್ಬಂಗ್ ಹೀಗಾಗಿದ್ರೆ ಅದು ಅದು ನನ್ನಿಂದ ಆಗಿದೆ ಅಂತ ಕುಟುಂಬದವರೆಲ್ಲ ಅನ್ಕೊಂಡಿದ್ರೆ ಅದಕ್ಕಿಂತ ದೊಡ್ಡ ಪಾಪ ಪ್ರಜ್ಞೆ ಇನ್ನೊಂದಿಲ್ಲ ಶಂಭು, ಇನ್ನೊಂದಿಲ್ಲ. ನೀನು ಆಸ್ಪತ್ರೆಯಲ್ಲಿರೋ ಒಂದೊಂದು ದಿನಾನು ಹೊರಗೆ ನಮ್ಮ ಯಾರಿಗೂ ನೆಮ್ಮದಿ ಇಲ್ಲ ಶಂಭು. ನಾವೆಲ್ಲರೂ ಮೊದಲಿನ ಥರ ಒಂದಾಗಬೇಕು ಅಂದ್ರೆ ನೀನು ಎದೊಳ್ಬೇಕು, ನೀನು ಎದೊಳ್ಬೇಕು ಶಂಭು. ಪ್ಲೀಸ್ ಪ್ಲೀಸ್ ಬೇಗ ಹುಷಾರಾಗು. ಬನವಾಸ ಅನುಭವಿಸ್ಬೇಕು.
ಆಹಾ, ಸಾಕ್ಷಾತ್ ಬುದ್ಧಿ ಭ್ರಮಣೆ ಆಗಿರೋರ್ ತರನೇ ಮಾತಾಡ್ತಾರದ್ ನಿನ್ ಮಗಳು. ಛೇ ಮಾಮ್, ಪ್ಲೀಸ್ ಮಾಮ್, ನೀವ್ ಹೇಳೋ ರೀತಿ ಹೇಳಿದ್ರೆ ಅವಳು ಕೇಳ್ತಾಳೆ. ಹೇಳಿ ಮಾಮ್. ಬೇಬಿ ನೋಡು, ರೆಡ್ ಇರೋ ಸಿಗ್ನಲ್ ಗ್ರೀನ್ ಆಗೇ ಆಗತ್ತೆ, ಕಾಯೋ ತಾಳ್ಮೆ ಇರ್ಬೇಕು ಅಷ್ಟೇ ಕಂದ. ನೋಡಮ್ಮ, ಅವನು ನಮಗ್ ಸಿಗ್ಲಿಲ್ಲ ಅಂದ್ರೆ ಏನಂತೆ? ಅವನು ಅವಳ ಹತ್ರ ಮಾತಾಡ್ದಿರೋ ಹಾಗೆ ನಾನ್ ಮಾಡ್ತೀನಿ, ಓಕೆನಾ? ನಿಜ ನಿಜ ನೋಡು, ಇನ್ನೇನ್ ಸಿಗ್ನಲ್ ಬಿಟ್ಬಿಡುತ್ತೆ, ಬೇಗ ಬಾ ಕಂದ ಪ್ಲೀಸ್. ಸಾಯಬ್ರು ಬಂದ್ರೆ ಅವ್ರನ್ನ ಮಾತಾಡಿಸ್ತೇ ಹೋಗಕ್ಕಾಯ್ತದ? ನಮಸ್ತೆ ಸರ್. ಪರವಾಗಿಲ್ವಲ್ಲ, ಆಸ್ಪತ್ರೆ ಕಡೆಗೆ ಬಂದ್ಬಿಟ್ಟಿದ್ದೀರಾ? ಓಹೋ, ನಿಮ್ ಶಿಷ್ಯ ಬದ್ಕೋನೋ ಸತ್ತೋದೋನೋ ಅಂತ ನೋಡ್ಕೊಂಡು ಹೋಗ್ ಬಂದ್ರ? ಅಮ್ಮೆ, ನೀ ಸುಮ್ಕಿ ರಮ್ಮೆ. ಸಮ್ಮೆ, ನೀವು ಬಂಡಿ ಸರ್, ಬಂಡಿ ಬಂಡಿ. ನೀವು ಹೊಸ ಸುಮ್ಕಿರಿ. ಹೇಳಿ ಸರ್, ಹೆಣ ಬಿದ್ದಿದ್ರೆ ಹೆಗಲು ಕೊಡಮ ಅಂತ ಬಂದ್ರ? ಹೆಣಗಳು ಬಿದ್ದವೆ ಸರ್, ನೋಡಿ ಇಲ್ಲಿ. ನನ್ನ ಮಗ ಯಾವತ್ತು ಆಸ್ಪತ್ರೆಗೆ ಬಂದ್ ಮನೆ ಕಂಡ ಅವತ್ತೆ ನಮ್ಮ ಮೂವರು ಸತ್ತೋದು. ಎಂತ ಕೆಲಸ ಮಾಡ್ಬಿಟ್ರಿ ಸರ್, ತೆಪ್ಪ ಮಾಡ್ದವನ ತಿದ್ದೋದು ಗುರುಗಳ ಲಕ್ಷಣ, ಆದ್ರೆ ತೆಪ್ಪೆ ಮಾಡ್ದವನ್ನ ಈ ಸ್ಥಿತಿಗೆ ತಂದ್ಬಿಟ್ರಲ್ಲ ಸರ್. ಅದ್ಯಾವ್ರು ನಿಮ್ನ ಸುಮ್ನೆ ಬಿಡಕ್ಕಿಲ್ಲ, ಸುಮ್ನೆ ಬಿಡಕ್ಕಿಲ್ಲ. ಅಮ್ಮ, ನನ್ ಶಂಭುಗೆ ಬೇಕಂತ ಶು. ನಿಮ್ಗೇನ್ ಸರ್ ಕಾಸ್ ಮಾಡ್ಗಿರೋರು ಜೈಲ್ಗೆ ಹೋದ್ರೆ ನಿಮ್ಮಂತವ್ರಿಗೆ ಸಲ ಹೊಡೆದು ಆಚೆಗ್ ಬಿಡ್ತಾರೆ. ಆದ್ರೆ ನಮ್ಗೆ ನನ್ ಮಗ ಪ್ರಾಣಕ್ಕೆ ಹೋರಾಡ್ತಿದ್ರು ಹೇಳಕ್ ಯಾರು ಗತಿ ಇರಕ್ಕಿಲ್ಲ. ಏನೋ ಮಾತಾಯಿ ನಮಗ್ ಕಾಸು ಕೊಟ್ಟು ಸಹಾಯ ಮಾಡ್ತಾವ್ರೆ. ನಾನು ಹೊಟ್ಟೆ ಉರ್ದು ಹೇಳ್ತೀನಿ, ನೀವ್ ಇದಕ್ಕೆಲ್ಲ ಸ್ನಾನ ಅನ್ಭವಿಸ್ತೀರ. ಅವ್ವ ಬಿಡವ್ವ, ನೋಡ್ತಾ ಇವ್ರಿ ಅದ್ಯಾವ್ರವನೇ, ನಾಳೆ ಕೋರ್ಟ್ನಾಗೆ ನೀವು ತಕ್ಕ ಶಿಕ್ಷೆ ಆಗೇ ಆಯ್ತದೆ. ಈ ಬಡವ್ರ ಕಣ್ಣೀರು ನಿಮಗ್ ತಟ್ಟೆ ತಡ್ಕೈತೆ, ಎಷ್ಟ್ ಕಳ್ಳಿನ ಸಂಕಟ ನಿಮಗ್ ಸುಮ್ನೆ ಬಿಡಕ್ಕಿಲ್ಲ. ನಿಮ್ ನಾಶ ಆಗೋಯ್ತೀರ, ಸರ್ವನಾಶ ಆಗೋಯ್ತೀರ. ಅಯ್ಯೋ, ಏನಾಗೈತ್ ಕಂಬ್ಳಿ ನಿಂಗೆ? ಇಲ್ಲ ಬಂದಿದೀವಲ್ಲ, ಅದ್ ಯಾಕೆ ಇಟ್ಟೊಂದು ಟೆನ್ಷನ್ ಅಂತೀನಿ. ನಿಂಗೆ ಏನಾದ್ರೂ ಆಗಿದ್ರೆ ಬಾಯಿ ಕಡೆ. ನಿಂಗೆ ಪರ್ಸಿ ಅವನು ಹೆಂಗಾನ ಮನ್ ಹುಡುಕ್ಬೇಕು, ಈಗ ಅದೊಂದೇ ನನ್ ಮನ್ಸಾಗಿರೋದು. ಬಾ, ನಿಂಗ್ ಹೇಳಕ್ಕೆ ಆಗಕ್ಕಿಲ್ಲ ಅಲ್ವಾ, ನಿನ್ ದುಡ್ದಿದೆ ಆಟ. ಯಾರ್ ಏನ್ ಹೇಳಿದ್ರು ನಿನ್ ಕೇಳಕ್ಕಿಲ್ಲ, ಗುರಿ ಮುಟ್ಲೇಬೇಕು ಅಂತ್ಯ. ಬಾ ನಿಂಗೆ. ಅನ್ಯಾಯ ಆಗಬಾರ್ದು. ನಾನ್ ನಿಮ್ ಮುಂದೆ ಕೈ ಮುಕ್ ಕೇಳ್ಕೊತಿದ್ದೀನಿ ಅಂದ್ರೆ ನಮ್ ರಿಸಿ ಸರ್ ಒಳ್ಳೆಯವರು ಅನ್ನೋ ಕಾರಣಕ್ಕೆ ಮಾತ್ರನಯ್ಯ. ದಯವಿಟ್ಟು ಹೇಳಿ ಅಣ್ಣ, ಅವತ್ ಸ್ಟೇಜ್ ಹಿಂದೆ ಸಂಭು ಯಾಕೆ ನಿಮ್ಮನ್ನ ಕೂಡಕ್ಕಿದ್ದ? ನನ್ನನ್ನ ನಿಮ್ ಸಹೋದರಿ ಅಂತ ಅನ್ಕೊಳ್ಳಿ, ಇದರಿಂದ ನನಗ್ ಬೇರೆ ಯಾವ ಉದ್ದೇಶನೂ ಇಲ್ಲ.
ಕರೆಸಿ ಸರ್ಗೆ ಶಿಕ್ಷೆ ಆಗಬಾರ್ದು ಅಟ್ಟಯ್ಯ. ಸರಿ ಹೇಳ್ತೀನಿ, ನಿಮ್ಮ ಹತ್ರ ಮಾತ್ರ ಅಲ್ಲ ಕೋರ್ಟಲ್ಲೂ ನಿಜ ಹೇಳ್ತೀನಿ. ಹೇಳು ಪರ್ಸಿ, ಅವತ್ತೇನಾಯ್ತು? ಅಕ್ಕ ಅವತ್ತು ಇಷ್ಟಾಯ್ತು. ಅವತ್ತು ಪಾಪಿ ಪಾಪಿ ಕಮಲಿ, ನಾ ಹೇಳ್ತೇವ್ನಿ ಕೇಳು, ಅವಳಿಗೆ ಲೈಫ್ ಅಲ್ಲಿ ಒಳ್ಳೇದು ಅನ್ನೋದೇ ಆಗಕ್ಕಿಲ್ಲ. ಅವಳು ನಾಶವಾಗೋಯ್ತಾಳೆ, ಸರ್ವನಾಶ ಆಗೋಯ್ತಾಳೆ. ಸಂಭು ನನ್ನ ಉಳ್ಸಕ್ಕೋಗಿ ಇಂಥ ಅಪಾಯನ ಎದುರಾಗಣ್ಣ. ನಿಂಗೆ ಆನಿಕ ಸಂಭುನ್ ಯಾಕೆ ಕೊಲ್ಲಕ್ ಪ್ರಯತ್ನ ಪಡ್ಲು ಅಂತ ನಂಗೆ ಗೊತ್ತಾಯ್ತು. ನನ್ ಮ್ಯಾಗಿರೋ ಸೇಡಿಂದ ಇದ್ದಂತೂ ನಾನು ಸುಮ್ಕೆ ಬಿಡಕ್ಕಿಲ್ಲ. ನಿಂಗೆ ಹೌದು ಕಮಲಿ, ಆ ಡೋಂಗಿ ವಿಯೋಗಿನಿ ಬಾಬಾ ಅದೇನ್ ನಾಟಕ ಆಡೋಳು ನೋಡು. ಅವಳನ್ನ ಮಾತ್ರ ಸುಮ್ಕೆ ಬಿಡ್ಬೇಡ, ಅವಳಿಗೆ ಶಿಕ್ಷೆ ಆಗ್ಲೇಬೇಕು. ಪೇಷಂಟ್ ಗೆ ಪ್ರಜ್ಞೆ ಬರ್ತಿದೆ ಡಾಕ್ಟರ್. ಏನಾಯ್ತು, ಆರ್ ಯು ಓಕೆ? ಯಾರನ್ನಾದ್ರೂ ಕರಿಬೇಕಾ? ಯಾರನ್ನ? ಈಗ ಹೋದ್ರಲ್ಲ ಅವ್ರನ್ನ. ಓಕೆ ಒಂದ್ ನಿಮಿಷ ಇರಿ, ಕರಿತೀನಿ. ಸರ್, ಶಂಭು ಹತ್ರ ಮಾತಾಡ್ತಾ ನನ್ನ ಕಾರ್ಕೆ ಅಲ್ಲೇ ಬಿಟ್ಬಿಟ್ಟೆ ಅನ್ಸುತ್ತೆ. ನಾವು ಒಂದ್ಸಲ ಚೆಕ್ ಮಾಡ್ಕೊಂಡು ಬರ್ತೀನಿ. ಕೀ ನಿಮ್ದೇನಾ? ಯಾರೋ ಕೀ ಸಿಕ್ತು ಅಂತ ರಿಸೆಪ್ಷನ್ ಹತ್ರ ಕೊಟ್ಟೋದ್ರು. ಥ್ಯಾಂಕ್ ಯು, ಮರ್ತ್ಬಿಟ್ಟಿದ್ದೆ. ಇಟ್ಸ್ ಓಕೆ ಸರ್. ಶಂಭು ಅವರೇ, ಅವರು ಹೊರಗೆಲ್ಲೂ ಇಲ್ಲ, ಹೊರಟೋಗಿದ್ದಾರೆ ಅನ್ಸುತ್ತೆ. ಸಹಾಯ ಮಾಡ್ತೀರಾ? ಏನ್ ಮಾಡ್ಬೇಕು ಹೇಳಿ. ಪೂನ್, ರೆಕಾರ್ಡ್. ರೆಕಾರ್ಡ್? ಯಾವ ರೆಕಾರ್ಡ್? ವಿಡಿಯೋ ಮಾಡ್ಬೇಕಾ? ಓಕೆ ವೇಟ್. ನಮಸ್ತೆ, ನಾನು ಶಂಭುಲಿಂಗ. ಋಷಿ ಸರ್ದೇನು ತಪ್ಪಿಲ್ಲ,
ಋಷಿ ಸರು ಯಾವ್ರಂತವ್ರು? ಅವ್ರ ನೀವೆಲ್ಲರೂ ಅನ್ಕೊಂಡಿದ್ದಂಗೆ ನನ್ನ ಮ್ಯಾಕ್ ಕೊಲೆ ಯತ್ನ ಮಾಡಿದ್ದು ಅವರಲ್ಲ. ಋಷಿ ಸರು ಮನೆಯಿಂದ ಗಂತಕ್ಕೂ ಬಂದಾಗ ಅದ್ರಾಗ ಬುಲೆಟ್ ಇರಲಿಲ್ಲ. ನಡೆದಿದ್ದ ಘಟನೆಗೆಲ್ಲ ಯಾರ ಸಂಬಂಧ ಅಂತ ನಾನು ಹೇಳ್ತೀನಿ. ಸಿಸ್ಟರ್, ಇದನ್ನ ಯಗನ ಮಾಡಿ ನನ್ನ ಫ್ರೆಂಡ್ ಕಮಲಿ ಕಮಲಿ ಬಂದಾಗ ಅವಳ ತಪ್ಪಿಸ್ಬಿಡಿ. ನನಗೆ ಯಾವಾಗ ಏನಾಯ್ತದೋ ಗೊತ್ತಿಲ್ಲ. ಇದನ್ನ ಹೇಳೋಕ್ಕೋಸ್ಕರನೇ ನನ್ನ ಜೀವ ಇಲ್ಲಿ ಗಂಟ ತಡ್ಕೊಂಡಿರ್ತೇನೆ ಅನ್ಸ್ತೈತೆ ಸಿಸ್ಟರ್. ತೆಗೆದ್ಬಿಟ್ಟು ಸಿಸ್ಟರ್ ಈ ವಿಡಿಯೋನ ಹೆಂಗನ ಮಾಡಿ ನನ್ನ ಫ್ರೆಂಡ್ ಕಮಲಿಗೆ ತಲುಪಿಸಿ ಪ್ಲೀಸ್. ಖಂಡಿತ ಖಂಡಿತ ಶಂಭು ಅವರೇ, ನಾನು ಇದನ್ನ ಕಮಲಿ ಅವ್ರಿಗೆ ತಲುಪಿಸ್ತೀನಿ. ನೀವು ಮೊದಲು ರೆಸ್ಟ್ ಮಾಡಿ, ನೀವು ತುಂಬ ಆಯಾಸ ಮಾಡ್ಕೋತಿದ್ದೀರಾ. ಸ್ಯಾನ ಥ್ಯಾಂಕ್ಸ್ ಪರ್ಸಿ. ತೆಪ್ಪು ಮಾಡಿದ್ನ ಒಪ್ಕೊಂಡು ತಿತ್ಕೊಳ್ಳೋ ಗುಣ ಎಲ್ರಿಗೂ ಇರಕ್ಕಿಲ್ಲ. ಮಾಡಿದ ತೆಪ್ಪನ್ನ ಒಪ್ಕೊಂಡವ್ರನ್ನ ಯಾವ್ರಿಗೆ ಸಮಾನ ಅಂತಾರೆ? ಈಟೆಲ್ಲ ದಿಟ್ಟ ಯೋಳಿ, ಋಷಿ ಸರ್ನ ಕಾಪಾಡೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ ನಿಮ್ಗೆ ಧನ್ಯವಾದ ಹೇಳಿದ್ರು ಸಾಕಾಗಿಕ್ಕಿಲ್ಲ ಅಣ್ಣ. ಹೌದು ಸ್ಯಾನೆ ಥ್ಯಾಂಕ್ಸ್ ಪರ್ಸಿ. ಪರವಾಗಿಲ್ಲ. ಆಮ್ಯಾಕೆ ಅವತ್ತೇನೆಲ್ಲ ಆಯ್ತು ಅಂತ ಹೇಳ್ತಿದ್ರಲ್ಲ, ಮುಂದೇನಾಯ್ತು?